ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅಷ್ಟೊಂದು ಪುಂಕ್ತಾರಲ್ಲ ಅವ್ರ ಹತ್ರ ಒಬ್ಬ ಕಾರ್ಯಕರ್ತ ಇರ್ಲಿಲ್ವಾ ಇಲ್ಲಿ ಚನ್ನಪಣ್ಣ ನಿಲ್ಸಿ ಕೆಲ್ಸ ತಾಕತ್ತಿಲ್ವಾ ಅವ್ನಿಗೆ ಕರ್ಕೊಂಡ್ ಬಂದು ಯೋಗೇಶ್ನ ಕರ್ಕೊಂಡ್ ಬಂದು ನಿಲ್ಸ್ಕೊಂಡವ್ರಲ್ಲ ಅವ್ರ ಕಾರ್ಯಕರ್ತ ನಿಂತು ಕೆಲ್ಸಕ್ಕಿತ್ತು ಅವರು ಅಲ್ವಾ ಕೇಳಿ ಮೇಡಮ್ ಇನ್ನೊಂದು ಸತ್ಯವಾದ ವಿಚಾರ ಹೇಳ್ತೀನಿ ಕೇಳಿ ಮೇಡಮ್ ಅವರೇ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ಇದೆ 136 ಸೀಟ್ ಇದೆ ಅವ್ರಿಗೇನು ಬೇರೆ ಎಂಎಲ್ಎ ಗಳ ಅವಶ್ಯಕತೆ ಇಲ್ಲ ಅವರು ಅರ್ಕೆ ಕುರಿ ಮಾಡಿ ಯೋಗೇಶ್ವರ ಅವರನ್ನ ರಾಜಕೀಯ ಜೀವನ ಅಂತ್ಯ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿ ಕರ್ಕೊಂಡಿರ್ತಕ್ಕಂತದ್ದು ಈ ಬಾರಿ ಯೋಗೇಶ್ವರ ರಾಜಕೀಯ ಜೀವನ ಅಂತ್ಯ ಡಿಕೆಸಿ ನೋಟ್ ನಿಖಿಲ್ ಅಣ್ಣಂಗೆ ಓಟು ಡಿಕೆಸಿ ನೋಟ್ ನಿಖಿಲ್ ಅಣ್ಣಂಗೆ ಓಟು ಕಿಂಗ್ ಆಫ್ ಕಿಂಗ್ ನಿಖಿಲ್ ಅಣ್ಣ ಕಿಂಗ್ ಕಿಂಗ್ ಆಫ್ ಕಿಂಗ್ मैडम शिले आगे हलवर हेबड़ी मध्यम निखिल बारी सोद बारी सोद तुम्बा शिले तुम्बा शिले ऐटे तुम्बा पूजे अर्जुन बंदवे तालूक अर्जुन सम्मान ನೀಟಾಗಿ ಓಕೆ ಸರ್ ಮಂಡ್ಯ ಜಿಲ್ಲೆ ಚುನಾವಣೆ ಏನಾಯ್ತಪ್ಪ ಅಂದ್ರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತೋ ಕುಮಾರಣ್ಣ ಅವನು ಕರೆ ಕೊಟ್ಟರು ನಮ್ಮ ಜಿಲ್ಲೆ ಜನಕ್ಕೆ ನಾವು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೀವಿ ಡೈ ಮಾಡಿ ಡಿಕೆ ಸುರೇಶ್ ಅವರಿಗೆ ಸಪೋರ್ಟ್ ಕೊಡಿ ಅಂತ ನಾವು ನಿಷ್ಠಾವಂತವಾಗಿ ಇಲ್ಲಿ ದುಡಿದೋ ಆದ್ರೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಅಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸೋಲು ಕಾರಣ ಆದ್ರು ಈ ಬಾರಿ ಯಾವುದೇ ರೀತಿ ಅಂತ ರಂಗಿತ ರಂಗ ನಮ್ಮ ತಾಲೂಕಿನಲ್ಲಿ ನಡೆಯಿದಿಲ್ಲ ನಾವು ಗೆದ್ದೇ ಗೆಲ್ತೀವಿ ಇವತ್ತು ನಾಮಿನೇಷನ್ ಹಾಕದಿಸ್ವೆ ನಾವು ಗೆದ್ದು ಅಂತ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಷ್ಟು ಓಟುಗಳಿಂದ ಗೆಲುವನ್ನ ಸಾಧಿಸಬಹುದು ಬಹು ಅಂತರ ಮಟ್ಟದಿಂದ ಗೆಲ್ತಾರೆ ಇವತ್ತು ಎಲ್ಲಾ ಯುವಕರು ಕೂಡ ಮತ್ತೆ ಯುವಕರು ಮತ್ತೆ ಲೇಡೀಸ್ ಹೆಣ್ಣುಮಕ್ಕಳು ಕೂಡ ಇವತ್ತು ನಿಖಿಲ್ ನಿಂತುಕೊಂಡ್ರೆ ಅತ್ಯಧಿಕ ಬಹುಮತಗಳಿಂದ ಗೆಲ್ತಾರೆ ಯಾಕೆ ಅಂತಂದ್ರೆ ದೇವೇಗೌಡರು ಇಗ್ಲೂರು ಬ್ಯಾರೇಜ್ ಅನ್ನು ಮಾಡಿದ್ದಾರೆ ಇಲ್ಲಿ ನೀರಾವರಿ ಯೋಜನೆಯನ್ನ ಅವರು ಫಸ್ಟ್ ಮಾಡಿದವರು ಅವರು ಅದೇ ಅವರ ಮಗ ಕೂಡ ಇವತ್ತು ಕೇಂದ್ರದ ಮಂತ್ರಿ ಆಗಿರೋದ್ರಿಂದ ಜಾಸ್ತಿ ಅಧಿಕ ಬಹುಮತಗಳಿಂದ ಸಿಪಿ ಯೋಗೇಶ್ವರ ಅವರ ಎದುರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲುವನ್ನ ಸಾಧಿಸಬಹುದಾ ಖಂಡಿತ 100ಕ್ಕೆ 100 ಭಾಗ ಸಾಧಿಸ್ತಾರ ಯಾಕೆ ಅಂತಂದ್ರೆ ಅವರು ಯುವಕ ಅದರಿಂದ ಅವರು ಕೆಚ್ಚಿಂದ ಮಾಡ್ತಾರ ಅವರು ಕೆಚ್ಚಿಂದ ಗೆಲ್ತಾರ ಕೊಂಡದಲ್ಲಿ ಇರೋ ನಿಷ್ಠಾವಂತ ಕಾರ್ಯಕರ್ತರು ಪ್ರಾಣ ಬಿಟ್ಟೇವೋ ಪಕ್ಷ ಬಿಡಲ್ಲ ಅಂತ ಹೇಳಿ ಕೇಳ್ತಾರೆ ದೇವೇಗೌಡರದು ಅಪಾರವ ಸೇವೆ ಚನ್ನಪಣ್ಣ ತಾಲೂಕು ಕೊಡುಗೆ ಇದೆ ಕಾಂಗ್ರೆಸ್ ನಿಂದ ಯಾವ ವ್ಯಕ್ತಿನೋ ಚನ್ನಪಣ್ಣ ತಾಲೂಕಿನಲ್ಲಿ ಏನು ಅಭಿವೃದ್ಧಿವಾಗಿ ದುಡಿಲಿಲ್ಲ ಆದ್ರಿಂದ ತಿರುಗಾ ಕುಮಾರಸ್ವಾಮಿ ಅವರು ಅದನ್ನೇ ಮುಂದುವರಿಸಿಕೊಂಡು ಚನ್ನಪಣ್ಣ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮನ ಮಾಡ್ತಾವ್ರೆ ಇನ್ಯಾವ ವ್ಯಕ್ತಿನೋ ಮಾಡಲಿಲ್ಲ ಯೋಗೇಶ್ವರರು ಒಂದು ಅವಕಾಶವಾದಿ ಅವರು ಎಲ್ಲಿ ಸಿಗ್ತಾರೆ ಅಲ್ಲಿ ಹೋಗ್ತಾರೆ ಅಂತ ಅವರಿಗೆಲ್ಲ ಮತ ಕೊಟ್ಟು ಏನು ಮಾಡಬೇಕು ಸ್ಥಳೀಯವಾಗಿ ಇವರು ಒಂದೇ ಪಕ್ಷದಲ್ಲಿ ನಿರ್ದಿಷ್ಟವಾಗಿದ್ದರೆ ದುಡಿಬದಿತ್ತು ಅವ್ರ ಯೋಗ್ಯತೆ ಇಲ್ಲ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನಿರ್ದಿಷ್ಟವಾಗಿ ಈ ಜಾಗದಲ್ಲಿ ಇರ್ತಾರೆ ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದ ದೇವೇಗೌಡರ ಆಶೀರ್ವಾದದಿಂದ ದುಡಿದು ಚನ್ನಪಣ್ಣ ತಾಲೂಕು ಅಭಿವೃದ್ಧಿ ಮಾಡ್ತಾರೆ ಯುವಕರು ಪ್ರತಿಯೊಬ್ಬರು ಸರ್ವಾಂಗೀಣವಾಗಿ ದುಡಿದು ಚನ್ನಪಣ್ಣ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಮಾಡೇ ತೀರ್ತಾರೆ ಅನ್ನೋದು ನಂಬಿಕೆ ನಮ್ಮಲ್ಲಿದೆ ಮಾತಾಡ್ಸಿ ಅವ್ರನ್ನೇ ಮಾತಾಡ ಒಬ್ಬರೇ ನಮ್ಮ ಅಣ್ಣ ನಿಖಿಲ್ ಕುಮಾರ್ ಅವರು